ಎಕ್ಸ್ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಈಕ್ವಲ್ಸ್ ಸೊನ್ನೆ ಈ ಒಂದು ಸಮೀಕರಣವನ್ನು ಬಿಡಿಸಬೇಕಾಗಿದೆ ಇದರ ಪರಿಹಾರವನ್ನು ಕಂಡುಹಿಡಬೇಕಾಗಿದೆ ನಾನು ಈ ಒಂದು ವಿಡಿಯೋವನ್ನು ಪಾಸ್ ಮಾಡಿ ಇದಕ್ಕೆ ಪರಿಹಾರವನ್ನು ಹೇಗೆ ಅಂತ ಅಂಥೇಳಿ ನೀವಾಗೆ ಯೋಚಿಸಿ ಅಂಥೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ ನಾನು ಮೊದಲಿಗೆ ಎಕ್ಸ್ ಪ್ಲಸ್ ಮೂರು ಓಲ್ ಸ್ಕ್ವೇರ್ ಇದೆಯಲ್ಲ ಎಕ್ಸ್ ಪ್ಲಸ್ ಮೂರರ ಘಾಟ ಎರಡು ಇದನ್ನು ಐಸೋಲೇಟ್ ಮಾಡುವ ಸಲುವಾಗಿ ಇಲ್ಲಿ ಮೈನಸ್ ನಾಲ್ಕನ್ನು ಕ್ಯಾನ್ಸಲ್ ಮಾಡಬೇಕಾಗಿದೆ ಹಾಗಾಗಿ ಸಮೀಕರಣದ ಎರಡೂ ಬದಿಗೆ ಪ್ಲಸ್ ನಾಲ್ಕನ್ನು ಕೊಡ್ತೇನೆ ಈಗ ಮೈನಸ್ ನಾಲ್ಕು ಮತ್ತು ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗಿ ನನಗೆ ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಎಕ್ಸ್ ಪ್ಲಸ್ ಮೂರು ಓಲ್ ಸ್ಕ್ವೇರ್ ಇನ್ನು ಈ ಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ನಾಲ್ಕು ಆಗಿದೆ ನಾನು ಯಾವುದೇ ಒಂದು ಸಂಖ್ಯೆಯ ಗಾತ ಎರಡಿದೆ ಅಂತ ಹೇಳಿದ್ರೆ ಆ ಸ್ಕ್ವೇರನ್ನು ತೆಗೆದುಬಿಟ್ಟು ನನಗೆ ಆ ಸಂಖ್ಯೆ ಮಾತ್ರ ಬೇಕು ಅಂದರೆ ಉದಾಹರಣೆ ಪಿ ಸ್ಕ್ವೇರ್ ಇದೆ ನನಗೆ ಪಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ಕ್ವೇರ್ ರೂಟ್ ತೆಗೆದುಕೊಳ್ಬೇಕಾಗತ್ತೆ ನಾನಿಲ್ಲಿ ಎಕ್ಸ್ ಪ್ಲಸ್ ಮೂರು ಹೋಲ್ ಸ್ಕ್ವೇರಲ್ಲಿ ಗಾತ ಎರಡನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಸಮೀಕರಣದ ಎರಡೂ ಬದಿ ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ತೇನೆ ಹಾಗೆ ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ಬೇಕಾದ್ರೆ ನಮಗೆ ಗೊತ್ತಿದೆ ಯಾವುದೇ ಒಂದು ವರ್ಗ ಸಂಖ್ಯೆಯ ವರ್ಗ ಮೂಲ ಎರಡು ಬೆಲೆಯನ್ನು ಹೊಂದಿರುತ್ತೆ ಒಂದು ಪ್ಲಸ್ ಮತ್ತೊಂದು ಮೈನಸ್ ಉದಾಹರಣೆಗೆ ನಾಲ್ಕರ ವರ್ಗಮೂಲ ಅಂತ ಹೇಳಿದ್ರೆ ಅದು ಪ್ಲಸ್ ಎರಡೂ ಆಗಿರುತ್ತೆ ಮೈನಸ್ ಎರಡೂ ಆಗಿರುತ್ತೆ ಹಾಗಾಗಿ ಟೆಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ ಅಂದಿದ್ದ ತಕ್ಷಣ ನಾವು ಈ ರೀತಿಯಾಗಿ ಹೇಳ್ಬೋದು ಎಕ್ಸ್ ಪ್ಲಸ್ ಮೂರು ಸ್ಕ್ವೇರ್ ರೂಟ್ ತೆಗೆದ ತಕ್ಷಣ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ಳುವಂಥದ್ದು ಎಕ್ಸ್ ಪ್ಲಸ್ ಮೂರು ಇನ್ನು ಈ ಬದಿಯಲ್ಲಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನಾಲ್ಕು ನಾವಿದನು ನಿಮಗೆ ಅರ್ಥ ಮಾಡಿಸುವ ಸಲುವಾಗಿ ಈ ರೀತಿಯಾಗಿ ಬೇಕಾದರೆ ಬರೆದುಕೊಳ್ಬೋದು ನಮಗೆ ಗೊತ್ತು ಸ್ಕ್ವೇರ್ ರೂಟನ್ನು ನಾವು ಇಂಡೆಕ್ಸ್ ಫಾರ್ಮಲ್ಲಿ ಬರೆದ್ವಿ ಅಂತ ಹೇಳಿದ್ರೆ ಅದು ಒನ್ ಬೈ ಟು ಆಗುತ್ತೆ ಒನ್ ಬೈ ಟು ಮತ್ತು ಟು ಕ್ಯಾನ್ಸಲ್ ಆಗಿ ನಮಗೆ ಈ ಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು ಎಕ್ಸ್ ಪ್ಲಸ್ ಮೂರು ಮಾತ್ರ ಇನ್ನು ಈ ಬದಿಯಲ್ಲಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ಹೇಳಿದ್ರೆ ನಾಲ್ಕರ ವರ್ಗಮೂಲ ಅಂತ ಹೇಳಿದ್ರೆ ಅದು ಪ್ಲಸ್ ಎರಡು ಆಗಿರಬಹುದು ಮೈನಸ್ ಎರಡು ಸಹ ಆಗಿರಬಹುದು ಕಾರಣ ಪ್ಲಸ್ ಎರಡು ಸ್ಕ್ವೇರ್ ಅಂದರೂ ನಾಲ್ಕೇ ದೊರಕುತ್ತೆ ಮೈನಸ್ ಎರಡು ಸ್ಕ್ವೇರ್ ಅಂದ್ರೂ ಸಹ ನನಗೆ ನಾಲ್ಕು ದೊರಕುತ್ತೆ ಎರಡು ಬೆಲೆ ದೊರಕ್ತಾ ಇದೆ ಅದು ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಪ್ಲಸ್ ಎರಡು ಅನ್ನುವಂಥದ್ದು ಒಂದು ಬೆಲೆ ಅಥವಾ ಎಕ್ಸ್ ಪ್ಲಸ್ ಮೂರು ಈಕ್ವಲ್ಸ್ ಮೈನಸ್ ಎರಡು ಅನ್ನುವಂಥದ್ದು ಮತ್ತೊಂದು ಬೆಲೆ ನಾನು ಈ ಒಂದು ಎಕ್ಸ್ ಬೆಲೆಯನ್ನು ಕಂಡುಹಿಡಿಯುವ ಸಲುವಾಗಿ ಸಮೀಕರಣದ ಎರಡು ಬದಿಯಲ್ಲಿ ಮೈನಸ್ ಮೂರನ್ನು ಸೇರಿಸ್ತಾ ಇದ್ದೇನೆ ಇಲ್ಲಿ ಪ್ಲಸ್ ಮೂರು ಮೈನಸ್ ಮೂರು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳುವಂಥದ್ದು ಎಕ್ಸ್ ಈಕ್ವಲ್ಸ್ ಪ್ಲಸ್ ಎರಡಕ್ಕೆ ಮೈನಸ್ ಮೂರನ್ನು ಸೇರಿಸಿದೆ ಅಂತ ಹೇಳಿದ್ರೆ ಮೈನಸ್ ಒಂದು ಉಳ್ಕೊಳ್ಳುತ್ತೆ ಎಕ್ಸ್ ನ ಒಂದು ಬೆಲೆ ಮೈನಸ್ ಒಂದು ಆಯಿತು ಈ ಒಂದು ಸಮೀಕರಣದ ಒಂದು ಪರಿಹಾರ ಮೈನಸ್ ಒಂದು ಆಗಿದೆ ಈಗ ಮತ್ತೊಂದು ಪರಿಹಾರವನ್ನು ನೋಡೋದಾದ್ರೆ ನಾನು ಎರಡು ಬದಿಯಲ್ಲಿ ಮೈನಸ್ ಮೂರನ್ನ ಸೇರಿಸ್ತಾ ಇದ್ದೇನೆ ಪ್ಲಸ್ ಮೂರು ಮತ್ತೆ ಮೈನಸ್ ಮೂರು ಕ್ಯಾನ್ಸಲ್ ಆಗಿ ಇಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ ಇನ್ನು ಈ ಬದಿಯಲ್ಲಿ ಬರ್ತಾ ಇರುವಂಥದ್ದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಐದು ಆಗಿದೆ ಹಾಗಾದ್ರೆ ಎಕ್ಸ್ನ ನ ಮತ್ತೊಂದು ಬೆಲೆ ಮೈನಸ್ ಐದು ಆಗಿದೆ ಈಗ ನಮಗೆ ಎಕ್ಸ್ನ ಬೆಲೆಗಳು ದೊರೆತಿದೆ ನೀವು ಈ ಎಕ್ಸ್ನ ಬೆಲೆ ಈ ಸಮೀಕರಣದ ಪರಿಹಾರ ಆಗತ್ತೆಯೇ ಇಲ್ವೇ ಅಂತ ಹೇಳಿ ತಾಳೆ ಸಹ ನೋಡ್ಬೋದಾಗಿದೆ ನೀವು ವಿಡಿಯೋನ ಪಾಸ್ ಮಾಡಿ ನೀವಾಗೇ ಈ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ ಹಾ ಮೈನಸ್ ಒಂದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಮೈನಸ್ ಒಂದು ಪ್ಲಸ್ ಮೂರು ಅಂತ ಹೇಳಿದ್ರೆ ಎರಡು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ನಾಲ್ಕು ಮೈನಸ್ ನಾಲ್ಕು ಸೊನ್ನೆ ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಒಂದು ಪರಿಹಾರ ಹಾಗೆ ಮೈನಸ್ ಐದನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಮೈನಸ್ ಐದು ಪ್ಲಸ್ ಮೂರು ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಮೈನಸ್ ಎರಡು ಮೈನಸ್ ಎರಡನ್ನು ನಾವು ಸ್ಕ್ವೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಗಾತ ಎರಡಕ್ಕೆ ಏರಿಸಿದ್ವಿ ಅಂತ ಹೇಳಿದ್ರೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಪ್ಲಸ್ ನಾಲ್ಕೇ ದೊರಕುತ್ತೆ ಪ್ಲಸ್ ನಾಲ್ಕು ಮತ್ತು ಮೈನಸ್ ನಾಲ್ಕು ನಮಗೆ ಸೊನ್ನೆ ದೊರಕುತ್ತೆ ಹಾಗಾಗಿ ಈ ಒಂದು ಸಮೀಕರಣದ ಪರಿಹಾರಗಳು ಮೈನಸ್ ಒಂದು ಮತ್ತು ಮೈನಸ್ ಐದು ಆಗಿದೆ ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಮತ್ತು ಮೈನಸ್ ಐದು ಆಗಿದೆ ಈಗ ನಾವು ಇನ್ನೊಂದು ಸಮಸ್ಯೆಯನ್ನು ನೋಡೋಣ ಅದು ಈ ರೀತಿಯಾಗಿದೆ ನಾನು ಅದಕ್ಕಾಗಿ ಇದನ್ನು ಡಿಲೀಟ್ ಮಾಡ್ತೇನೆ ಮತ್ತೊಂದು ಸಮಸ್ಯೆ ಈ ರೀತಿ ಇದೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎರಡು ಓಲ್ ಸ್ಕ್ವಯರ್ ಮೈನಸ್ ಒಂಬತ್ತು ಎಕ್ಸ್ ನ ಯಾವ ಬೆಲೆಗಳಿಗೆ ವೈ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ನಕ್ಷೆಯು ಎಕ್ಸ್ ಅಕ್ಷವನ್ನು ಛೇದಿಸುತ್ತದೆ ಅಂದರೆ ಈ ಎಫ್ ಆಫ್ ಎಕ್ಸ್ ಅನ್ನ ಒಂದು ನಕ್ಷೆಯನ್ನಾಗಿ ನೀವು ತೆಗೆದುಕೊಂಡ್ರೆ ಎಕ್ಸ್ನ ಯಾವ ಬೆಲೆಗೆ ಈ ಒಂದು ನಕ್ಷೆ ಎಕ್ಸ್ ಅಕ್ಷವನ್ನು ಚೇತಿಸುತ್ತೆ ಅದ್ರ ಮೊದಲು ನಾವು ಈ ಒಂದು ಕೋಆರ್ಡಿನೇಟ್ ಸಿಸ್ಟಮನ್ನು ತೆಗೆದುಕೊಂಡು ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳೋಣ ಇದು ನನ್ನ ಇದು ವೈಯಕ್ಷ ಎಕ್ಸ್ ಅಕ್ಷ ಆಗಿದೆ ಅಂತ ಹೇಳ್ತೀನಿ ಎಕ್ಸ್ ಅಕ್ಷ ಆಗಿದೆ ಅಂತ ಹೇಳ್ತೀನಿ ಇದು ವೈ ಅಕ್ಷ ಆಗಿದೆ ಈಗ ಒಂದು ನಕ್ಷೆ ಏನ ತೆಗೆದುಕೊಂಡು ಈ ರೀತಿಯಾಗಿ ಇದೆ ಒಂದು ನಕ್ಷೆ ಅಂತ ಅಂದ್ಕೊಳ್ಳೋಣ ಈ ರೀತಿಯಾಗಿ ಒಂದು ನಕ್ಷೆ ಇದೆ ಅಂತ ತೆಗೆದುಕೊಂಡ್ರೆ ವೈಇಕೋಲ್ಸ್ ಇದೆ ಎಕ್ಸ್ ಇಲ್ಲಿದೆ ಅಲ್ಲ ಇದನ್ನು ನಾವು ವೈ ಈ ಮತ್ತೊಂದು ಫಂಕ್ಷನ್ ಆಗಿ ತೆಗೆದುಕೊಳ್ಳೋಣ ಉದಾಹರಣೆ ಜಿ ಆಫ್ ಎಕ್ಸ್ ಅಂತಲೇ ತೆಗೆದುಕೊಳ್ಳೋಣ ಈಗ ಈ ಒಂದು ನಕ್ಷೆ ಈ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ಗಮನಿಸಬಹುದು ಇದು ಛೇದಕ ಬಿಂದುಗಳು ಆಗ್ತಾ ಇದ್ದಾವೆ ಇದು ಛೇದಿಸುವಂತಹ ಬಿಂದುಗಳು ಆಗ್ತಾ ಇದೆ ಈ ಛೇದಿಸುವ ಬಿಂದುಗಳು ಎಕ್ಸ್ ಅಕ್ಷದ ಮೇಲೆ ಇರಬೇಕು ಅಂತ ಹೇಳಿದ್ರೆ ನೀವು ನೋಡಬಹುದು ಎಕ್ಸ್ ಅಕ್ಷದ ಮೇಲೆ ವೈ ಬೆಲೆ ಸೊನ್ನೆ ಆಗಿರುತ್ತೆ ಅಂದ್ರೆ ವೈ ಬೆಲೆ ಸೊನ್ನೆ ಆದಾಗ ನಕ್ಷೆ ಎಕ್ಸ್ ಅಕ್ಷವನ್ನ ಛೇದಿಸುತ್ತೆ ಇದರ ಅರ್ಥ ಇಲ್ಲಿ ವೈ ಬೆಲೆ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಆಗ ಈ ಎಫ್ ಆಫ್ ಎಕ್ಸ್ ಎಕ್ಸ್ ಅಕ್ಷವನ್ನು ಚೇತಿಸುತ್ತೆ ವೈ ಬೆಲೆ ಸೊನ್ನೆ ಆಗುವುದು ಅಂತ ಅಂದರೆ ಎಫ್ ಆಫ್ ಎಕ್ಸ್ನ ಬೆಲೆ ಸೊನ್ನೆ ಆಗೋದು ಅಂತ ಆಯಿತು ಹಾಗಾದರೆ ಎಫ್ ಆಫ್ ಎಕ್ಸ್ ಸೊನ್ನೆ ಆಗಬೇಕು ಅಂತ ಹೇಳಿದ್ರೆ ಎಕ್ಸ್ನ ಯಾವ ಬೆಲೆ ಎಫ್ ಆಫ್ ಎಕ್ಸ್ನ ಶೂನ್ಯತೆ ಆಗಿದೆ ಅಂತ ಹೇಳಿ ಕಂಡುಹಿಡೀಬೇಕಾಗತ್ತೆ ಎಕ್ಸ್ನ ಯಾವ ಬೆಲೆಗಳು ಎಫ್ ಆಫ್ ಎಕ್ಸ್ನ ಶೂನ್ಯತೆ ಆಗ್ತವೆ ಅಂತ ನೋಡಿದ್ರೆ ಆಗ ವೈ ಬೆಲೆ ಸೊನ್ನೆ ಆಗುತ್ತೆ ವೈ ಬೆಲೆ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಎಕ್ಸ್ನ ಆ ಬೆಲೆಗಳಲ್ಲಿ ವೈ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ನಕ್ಷೆ ಎಕ್ಸ್ ಅಕ್ಷವನ್ನು ಛೇತ್ಸುತ್ತೆ ಅದಕ್ಕಾಗಿ ನಾನು ಈ ಒಂದು ಸಮೀಕರಣವನ್ನು ಈ ರೀತಿ ತೆಗೆದುಕೊಳ್ತೇನೆ ಎಕ್ಸ್ ಮೈನಸ್ ಎರಡರ ಘಾತ ಎರಡು ಮೈನಸ್ ಒಂಬತ್ತು ಈಕ್ವಲ್ಸ್ ಸೊನ್ನೆ ಆಗಬೇಕಾಗಿದೆ ಯಾವ ಬೆಲೆಗೆ ಈ ಒಂದು ಫಂಕ್ಷನ್ ಆಫ್ ಎಕ್ಸ್ ಸೊನ್ನೆ ಆಗುತ್ತೆ ಅಂತ ನೋಡೋದಾದರೆ ಆ ಬೆಲೆಯನ್ನು ಕಂಡುಹಿಡಿಯುವ ಸಲುವಾಗಿ ಈ ಸಮೀಕರಣವನ್ನು ಬಿಡಿಸೋಣ ಈ ಸಮೀಕರಣವನ್ನು ಬಿಡಿಸುವ ಸಲುವಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಪ್ಲಸ್ ಒಂಬತ್ತನ್ನು ಸೇರಿಸ್ತಾ ಇದ್ದೇನೆ ಮೈನಸ್ ಒಂಬತ್ತು ಮತ್ತು ಪ್ಲಸ್ ಒಂಬತ್ತು ಕ್ಯಾನ್ಸಲ್ ಆಗಿ ನನಗೆ ಈ ಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಇನ್ನು ಈ ಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಒಂಬತ್ತು ನಾವು ಈಗಾಗಲೇ ಈ ಹಿಂದಿನ ಲೆಕ್ಕದಲ್ಲಿ ನೋಡಿದ್ವಿ ಸ್ಕ್ವೈರ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ಕ್ವೇರ್ ರೂಟನ್ನು ತೆಗೆದುಕೊಳ್ಬೇಕು ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ದ ಸೈಡ್ಸ್ ಸಮೀಕರಣದ ಎರಡೂ ಬದಿಯಲ್ಲಿ ವರ್ಗಮೂಲವನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾನು ಈ ರೀತಿ ಬರೆದುಕೊಳ್ತಾ ಇದ್ದೀನಿ ಎಕ್ಸ್ ಮೈನಸ್ ಎರಡು ವರ್ಗಮೂಲವನ್ನು ತೆಗೆದುಕೊಂಡಿದ್ದೇನೆ ಎರಡೂ ಕಡೆ ಆಗ ಈ ಬದಿಯಲ್ಲಿ ಉಳ್ಕೊಳ್ಳುವಂಥದ್ದು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ನೈನ್ ಸ್ಕ್ವೇರ್ ರೂಟ್ ಆಫ್ ನೈನ್ ಒಂಬತ್ತರ ವರ್ಗಮೂಲ ದೊರಕುತ್ತೆ ಅಂದರೆ ಅರ್ಥ ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಪ್ಲಸ್ ಆರ್ ಮೈನಸ್ ಮೂರು ಆಯಿತು ಒಂಬತ್ತರ ವರ್ಗಮೂಲ ಮೂರು ಎಕ್ಸ್ನ ಎರಡು ಬೆಲೆ ನಮಗೆ ದೊರಕ್ತಾ ಇದೆ ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಪ್ಲಸ್ ಮೂರು ಒಂದು ಆಯಿತು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎರಡು ಈಕ್ವಲ್ಸ್ ಮೈನಸ್ ಮೂರು ಇನ್ನೂ ನಮಗೆ ಎಕ್ಸ್ ಬೆಲೆ ದೊರಕಿಲ್ಲ ಅದಕ್ಕಾಗಿ ನಾನು ಸಮೀಕರಣವನ್ನು ಬಿಡಿಸ್ತಾ ಇದ್ದೇನೆ ಪ್ಲಸ್ ಎರಡು ಪ್ಲಸ್ ಎರಡನ್ನು ಸೇರಿಸಿದೆ ಮೈನಸ್ ಎರಡು ಮತ್ತು ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ ಉಳ್ಕೊಳ್ಳುವಂಥದ್ದು ಎಕ್ಸ್ ಈಕ್ವಲ್ಸ್ ಪ್ಲಸ್ ಮೂರು ಪ್ಲಸ್ ಎರಡು ಅಂತ ಹೇಳಿದ್ರೆ ಪ್ಲಸ್ ಐದು ಎಕ್ಸ್ ಒಂದು ಬೆಲೆ ಪ್ಲಸ್ ಐದು ಅಂದರೆ ಎಕ್ಸ್ನ ಬೆಲೆ ಐದು ಇತ್ತು ಅಂತ ಹೇಳಿದ್ರೆ ಆಗ ನಿರ್ದೇಶಾಂಕ ಏನಾಗಿರುತ್ತೆ ಅಂತ ಹೇಳಿದ್ರೆ ಐದು ಕಾಮ ಸೊನ್ನೆ ಇನ್ನು ಇಲ್ಲಿ ನಾವು ಎಕ್ಸ್ ಬೆಲೆ ನೋಡೋದಾದರೆ ಎರಡೂ ಬದಿಯಲ್ಲಿ ಪ್ಲಸ್ ಎರಡನ್ನು ಸೇರಿಸ್ತಾ ಇದ್ದೇನೆ ಮೈನಸ್ ಎರಡು ಪ್ಲಸ್ ಎರಡು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂಥದ್ದು ಎಕ್ಸ್ ಮೈನಸ್ ಮೂರು ಪ್ಲಸ್ ಎರಡು ಅಂತ ಹೇಳಿದ್ರೆ ಮೈನಸ್ ಒಂದು ಆಗಿದೆ ಎಕ್ಸ್ ಈಕ್ವಲ್ಸ್ ಮೈನಸ್ ಒಂದು ಅನ್ನುವಂತಹ ನಿರ್ದೇಶಾಂಕದಲ್ಲಿಯೂ ಅಂದರೆ ಮೈನಸ್ ಒಂದು ಕಾಮ ಸೊನ್ನೆ ಈ ನಿರ್ದೇಶಾಂಕದಲ್ಲಿಯೂ ಸಹ ಈ ಒಂದು ನಕ್ಷೆ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇದೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎರಡು ಓಲ್ ಸ್ಕ್ವೇರ್ ಮೈನಸ್ ಒಂಬತ್ತು ಅನ್ನುವಂತಹ ನಕ್ಷೆ ಐದು ಕಾಮ ಸೊನ್ನೆ ಮತ್ತು ಮೈನಸ್ ಒಂದು ಕಾಮ ಸೊನ್ನೆಯಲ್ಲಿ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇದೆ